ಒಂದು ಒಂದು ದಾರಿ ಇತ್ತು. ಆ ದಾರಿಯ ಮಗ್ಗಲಲ್ಲಿ ಒಂದು ಮಾವಿನ ಗಿಡ ಬೆಳೆದಿತ್ತು. ಅದು ಬೇಸಿಗೆ ದಿವಸ ಹಣ್ಣಾಗಿದ್ದು ಗಿಡ ಎಲ್ಲ. ಒಬ್ಬ ಮನುಷ್ಯ ಹೋಗಿ ಒಂದು ಕಲ್ಲು ತಗೊಂಡು ಆ ಗಿಡಕ್ಕೆ ಹೊಡೆದ. ಆ ಗಿಡ ಎರಡು ಮಾವಿನ ಹಣ್ಣು ಕೊಡುತ್ತೆ. ಮನುಷ್ಯಾಗ ಅಷ್ಟೇ ತೃಪ್ತಿ ಆಗಲಿಲ್ಲ, ಮತ್ತೊಂದು ಕಲ್ಲು ತಗೊಂಡು ಮತ್ತೊಗದ. ಆ ಮಾವಿನ ಗಿಡ ಮತ್ತೆರಡು ಹಣ್ಣು ಕೊಟ್ಟಿತು. ಮತ್ತಷ್ಟಕ್ಕೆ ಸಮಾಧಾನ ಆಗಲಿಲ್ಲ, ಮತ್ತೆ ಹೋಗಿ ಮತ್ತೊಂದು ಕಲ್ಲು ತಗೊಂಡು ಮತ್ತೆ ಗಿಡಕ್ಕೆ ಹೋಗದ. ಆ ಗಿಡ ಮತ್ತೆರಡು ಹಣ್ಣು ಕೊಟ್ಟಿತು. ಮನುಷ್ಯ ಗಿಡದ ಹತ್ರ ಹೋದ. ಹೋಗಿ ಮಾವಿನ ಗಿಡಕ್ಕೆ ಕೇಳ್ತಾನೆ, ಅಲ್ಲ ಇಷ್ಟು ಸಲ ಕಲ್ಲು ಹೋಗಿದ್ದೀನಿ, ನಿನ್ನ ಮನಸ್ಸಿಗೆ ನೋವಾಗಲಿಲ್ಲ ನಿನಗೆ? ನಮ್ಮ ಮನುಷ್ಯರೊಳಗೆ ಸ್ವಲ್ಪ ಸರದು ಕೂಡಂದ್ರನ ಜೀವನ ತಗೊಂತಾರೆ ಎಷ್ಟೋ ಮಂದಿ. ನಿನಗೆ ಇಷ್ಟು ಸಲ ಕಲ್ಲು ಹೋಗಿದ್ದೀನಿ, ಇಷ್ಟು ಸಲ ಕಲ್ಲು ಹೋಗಿದ್ರು ನಿನ್ನ ಮನಸ್ಸಿಗೆ ನೋವು ಆಗಲಿಲ್ಲ ಏನು? ಆ ಗಿಡ ಹೇಳ್ತು, ಇಲ್ಲ ನನಗೇನು ಮನಸ್ಸಿಗೆ ನೋವು ಆಗಲಿಲ್ಲ. ನಮ್ಮವ್ವ ನನಗೊಂದು ಮಾತು ಹೇಳ್ಯಾಳ. ಏನು ಹೇಳ್ಯಾಳ ಅಂದ್ರೆ, ಮಗ ನೀ ಬೆಳೆದು ಎತ್ತರಕ್ಕೆ ಬೆಳೆದಿ ಅಂದ್ರೆ ಊರಾಗ ಕಲ್ಲು ಹೋಗ್ಯವ್ರು ಭಾಳ ನಿನಗೆ. ನಮ್ಮವ್ವ ನನಗೊಂದು ನೀತಿ ಮಾತು ಹೇಳ್ಯಾಳ. ಏನು ಹೇಳ್ಯಾಳ ಅಂದ್ರೆ, ಮಗ ನೀ ಎತ್ತರಕ್ಕೆ ಬೆಳೆದಿ ಅಂದ್ರೆ ಕಲ್ಲು ಹೋಗ್ಯವ್ರು ಭಾಳ. ಒಂದು ಮಾತು ನೆನಪಿಡು, ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ನಿನಗೆ ಯಾರ್ಯಾರು ಕಲ್ಲು ತೊಗೊಂಡೋಗಿತ್ತಾರ, ಕಲ್ಲು ತೊಗೊಂಡೋಗದವ್ರಿಗೆಲ್ಲ ಎರಡು ಚಲೋ ಹಣ್ಣು ಕೊಡು, ನಿನ್ನ ಜೀವನ ಸಾರ್ಥಕ ಆಗ್ತೈತಿ ಅಂತ ಹೇಳ. ಇದು ನೇಚರ್. ನೇಚರ್ ಈಸ್ ಎ ಟೀಚರ್ ಆ್ಯಂಡ್ ಎ ಗ್ರೇಟ್ ಪ್ರೀಚರ್. ಅದಕ್ಕೆ ನಿಸರ್ಗ ನಮಗೆ ಮೊದಲ ಗುರು ಆಗ್ತದೆ. ಅದಕ್ಕೆ ನಿಸರ್ಗ ಕಾಪಾಡದೇ ಇದ್ರೆ ಇದೆಲ್ಲ ಇದೇನು ಜಗತ್ತು ನಿರ್ಮಾಣ ಆಗಿದೆ, ನಾವೆಲ್ಲ ನಿರ್ಮಾಣ ಆಗಿದ್ದು ಪಂಚಮಹಾಭೂತಗಳು ಅಂತ. ಈ ನಿಸರ್ಗದಿಂದನೇ ಮನುಷ್ಯ ನಿರ್ಮಾಣ ಆಗಿದ್ದಾನೆ. ನಿಸರ್ಗ ಕೆಟ್ಟದು ಅಂದ್ರೆ ಮನುಷ್ಯನು ಕೆಡ್ತಾನೆ, ಮನಸ್ಸು ಕೆಡ್ತದೆ, ಬದುಕು ಕೆಡ್ತದೆ. ನೀವೆಲ್ಲ ಮಕ್ಕಳು ಯೂಟ್ಯೂಬ್ ನೋಡ್ತಾ ಇದ್ರೆ, ವ್ಯಾಟ್ಸಪ್ಗಳನ್ನು ನೋಡ್ತಾ ಇದ್ರೆ, ಇಂಟರ್ನೆಟ್ ನೋಡ್ತಾ ಇದ್ರೆ, ನೀವೊಂದು ಹೆಸರು ನೋಡಲೇಬೇಕು. ನಿಮ್ಮ ವಯಸ್ಸಿನ ಮಗು, ನಿಮಗಿಂತ ಸಣ್ಣ ಮಗು ಗ್ರೇಟಾ ತುಂಬರ್ಗ್ ಅಂತ ಹೆಸರು ಕೇಳಿರಿ. ಎಷ್ಟು ಮಂದಿ ಕೇಳಿರಿ? ಹೌ ಮೆನಿ ಆಫ್ ಯು ಹ್ಯಾವ್ ಹರ್ಡ್ ದಿಸ್ ನೇಮ್? ನೀವು ಕೇಳಬೇಕಂಥದ್ದು ಬರೀ ಶಾರುಖ್ ಖಾನ, ಐಶ್ವರ್ಯ ರೈ, ಸಲ್ಮಾನ್ ಖಾನ ಇಂಥವು ಕೇಳ್ತೀರಿ ನೀವು. ಗ್ರೇಟಾ ತುಂಬರ್ಗ್, ನಿಮಗೆ ಇದೊಂದು ಮಾತು ಹೇಳಿ ಮುಗಿಸ್ತೀನಿ ನನ್ನ ಮಾತು. ಗ್ರೇಟಾ ತುಂಬರ್ಗ್, ಎ ಸ್ಮಾಲ್ ಗರ್ಲ್ ಫ್ರಮ್ ಸ್ವೀಡನ್, ಆಕಿ 16 ವರ್ಷದ ಹುಡುಗಿ, ಇನ್ನೂ 10ನೇ ಕ್ಲಾಸ್ ಓದ್ತೈತಿ. ಆಕಿಗೆ ಏನು ಅನ್ನಿಸ್ತು ಅಂದ್ರೆ, ಇಷ್ಟೆಲ್ಲ ಮನುಷ್ಯ ನಿಸರ್ಗ ಕೆಡಿಸಕತ್ತಾನಲ್ಲ, ಗಿಡ ಕಡಿಯಕತ್ತಾನ, ನೀರು ತುಂಬಿಸಕತ್ತಿಲ್ಲ, ಹಳ್ಳ ಹಳ್ಳ ಕೆರೆಗಳ ಬಗ್ಗೆ ಅವನಿಗೆ ಗಮನ ಇಲ್ಲಲ್ಲ. ಹಿಂಗೆ ನಾನು ಈಗ 16 ವರ್ಷದಿಂದ, ನಾನು ಮುಂದೆ 30 ವರ್ಷದಕ್ಕಾದ್ರೆ ನಾನು ಈ ಜಗತ್ತಿನೊಳಗೆ ಬದುಕಕ್ಕನ್ನ ಯೋಗ್ಯ ಇರೋದಿಲ್ಲ ಜಗತ್ತು, ನಾನು ಬದುಕಲಿಕ್ಕೆ ಈ ಜಗತ್ತ ಯೋಗ್ಯ ಇರೋದಿಲ್ಲ, ಅಷ್ಟು ಕೆಟ್ಟ ಹೋಗಿರ್ತೈತಿ. ಮತ್ತು ಕೆಟ್ಟು ಹೋದ ಜಗತ್ತಿನಲ್ಲಿ ನನ್ನ ಬದುಕೇನು ಸಂತೋಷವಾಗಿ ಪಡ್ಬೋದು ಅಂತ ಅಕ್ಕಿ ಒಂದು ಮೂಮೆಂಟ್ ಶುರು ಮಾಡಿದ್ವಿ. ಫ್ರೈಡೇ ಫಾರ್ ಫ್ಯೂಚರ್ ಅಂತ. ಏನು? ಹಾಂ, ಸಂಡೇ ಫಾರ್ ಸಿನಿಮಾ ಅಂತ ನೀವು ಹೆಂಗಂತೀರಿ? ಅಕ್ಕಿ ಫ್ರೈಡೇ ಫಾರ್ ಫ್ಯೂಚರ್ ಅಂದ್ರೆ ಪ್ರತಿ ಶುಕ್ರವಾರ, ನನ್ನ ಆಯುಷ್ಯದ ಪ್ರತಿ ಶುಕ್ರವಾರ ನಾನು ನಿಸರ್ಗಕ್ಕಾಗಿ ಮೀಸಲಿಡ್ತೀನಿ ಅಂತ ಅಕ್ಕಿ ಒಂದು ಮೂಮೆಂಟ್ ಶುರು ಮಾಡಿದ್ದು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆಕೆಗೆ ಎಷ್ಟು ಫಾಲೋವರ್ಸ್ ಅದಾರ ಹುಡುಗಿಗೆ ಅಂದ್ರೆ, ಆ ದೇಶದ ಪ್ರಧಾನಮಂತ್ರಿಗೆ ಸಹಿತ ಅಷ್ಟು ಫಾಲೋವರ್ಸ್ ಇಲ್ಲ. ಇವತ್ತು ಗ್ರೇಟಾ ತುಂಬರ್ ಬರೇ ನ್ಯಾಷನಲ್ ಫಿಗರ್ ಅಲ್ಲ, ಆಕೆ ಇಂಟರ್ನ್ಯಾಷನಲ್ ಫಿಗರ್. ಈ 16 ವರ್ಷದ ಹುಡುಗಿ ಜಗತ್ತಿನೊಳಗೆ ಫೇಮಸ್ ಆಯ್ತು. ಎದಕ್ಕೆ? ಗಿಡ ಹಚ್ಚಬೇಕಂದಿದ್ದಕ್ಕೆ. ಮತ್ತು ನೀವು ಗಿಡ ಹಚ್ಚರಿ, ಅಲ್ಲಿ ಬರೇ ಸ್ವೀಡನ್ನೊಳಗೆ ಒಬ್ಬಕ್ಕಿನ ಗ್ರೇಟಾ ತುಂಬರ್ಗ್ ಆಗ್ತಾಳೆ, ಇಲ್ಲಿ ನೀವು 10,000 ಮಂದಿ ಗ್ರೇಟಾ ತುಂಬರ್ಗ್ ಆಗ್ತೀರಿ ನೀವೆಲ್ಲ.